ಏನಾದರೂ ಮಾಡು ಅಂಜಲಿ, ನಿನಗೆ ಎಷ್ಟು ಬೇಕಾದರೂ ನೂಡಲ್ಸ್ ಕೊಡ್ತೀನಿ. ಏನು ಮಾಡೋದು? ಇದು ಲ್ಯಾಪ್ಟಾಪ್ ಬ್ರೋಚರು, ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಇದರಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಇಂಗ್ಲಿಷು, ಚೈನೀಸು ಎಲ್ಲ ಭಾಷೆ ಪ್ರಿಂಟ್ ಮಾಡಿರ್ತಾರೆ. ನಿನಗೆ ಇಂಗ್ಲಿಷ ಓದಕ್ ಬರಲ್ಲ, ನಿನ್ ಚೈನೀಸ್ ಏನು ಓದಕ್ ಬರುತ್ತೆ? ನಿನ್ ತಲೆ ಪಂಚಾಂಗ ತಗೊಂಡ್ ಎಲ್ಲಿ ಹೋದ್ಲು? ಬರಿತಾ ಕೂತ್ಕೊಂಡ್ಬಿಟ್ಲ ಏನು? ಏ ಜಿಲೇಬಿ, ಜಿಲೇಬಿ, ಜಿಲೇಬಿ ಬಂದೆ ಅಣ್ಣ, ಬಂದೆ. ಎಷ್ಟೊತ್ತು ತರದ್ ಪಂಚಾಂಗ? ನಾನೇನ್ ಮಾಡ್ಲಿ, ಅಲ್ಲಿ ಎಷ್ಟೋ ಪುಸ್ತಕಗಳ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ಸರಿ ತಾಮ. ಅಮ್ಮ ನೀನೇ ಒಂದ್ ಒಳ್ಳೆ ದಿನ ನೋಡು, ಅದೇ ದಿನಕ್ಕೆ ಬಾಸ್ ಒಪ್ಪಿಸ್ತೀನಿ, ಇವಳು ಮದುವೆ ಮಾಡ್ಬಿಡೋಣ. ಪುರೋಹಿತನೇ ಕರೆಸಿ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಕಣು. ಅದಾಮೇಲೆ ಈಗ ಒಂದು ಒಳ್ಳೆ ದಿನ ನೀನು ನೋಡು ಅಷ್ಟೇ. ಹೌದು, ಅದಕ್ಕೆ ನರಹರಿ ಹೇಳ್ತಾ ಇರೋದು ನಿಜ. ಮದುವೆ ಡೇಟು ಫಿಕ್ಸ್ ಆಗ್ಬಿಡ್ಬೇಕು. ಇವಳು ಆಟ ಆಡೋದಕ್ಕೆ ಯಾವ ಅವಕಾಶನೂ ಸಿಕ್ಕೂಡ್ದು. ನರಹರಿ, ನಾನು ನಿನಗೆ ಹೇಳಲಿಲ್ವಾ, ಇದು ಭೂತದ ಚೇಷ್ಟೆನೆ ಕಣು. ಅದು ನಮ್ಮ ಸಾಕ್ಷಿ ಮದುವೆ ಮಾಡೋದಕ್ಕೆ ಬಿಡೋದಿಲ್ಲ. ಒಂದಲ್ಲ ಒಂದು ವಿಘ್ನ ತರ್ತಾನೆ ಇದೆ. ಮತ್ತೆ ಅದೇನ್ ವಿಘ್ನ ಬರ್ತೋ ಬರ್ಲಿ, ಆ ಭೂತ ಈ ಸಾಕ್ಷಿ ಮದುವೆ ಹೇಗೆ ನಿಲ್ಸುತ್ತೋ ನಾನು ನೋಡ್ತೀನಿ. ಭಾಗಿ, ಇವನಿಗೆಲ್ಲೋ ಹುಚ್ಚಿಡಿದೆ ಅಂತ ಕಾಣಿಸುತ್ತೆ. ಭೂತದ ಜೊತೆ ಯಾರು ಯುದ್ಧ ಮಾಡೋಕ್ಕಾಗತ್ತಾ? ನಾವಿನ್ನು ಇಲ್ಲಿರೋದು ಬೇಡ, ದೇವ್ರನ್ನೆಲ್ಲ ಎತ್ಕೋ, ನಾವಿಲ್ಲಿಂದ ಹೊರಟೋಗೋಣ. ಅಮ್ಮ, ನನ್ನ ಮಾತು. ಛೇ, ಬಡ ಹುಟ್ಟಿದವ್ರಿಗಿಂತ ನಿನಗೆ ಆ ಭೂತಾನ ಹೆಚ್ಚಾಗೋಯ್ತಲ್ವಾ? ಭೂತಾನ್ ಕೈ ವಶ ಮಾಡಿಕೊಂಡು ನನಗೆ ಹೆದರಿಸ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಯಾವುದೇ ಕಾರಣಕ್ಕೂ ಕಮಲ್ ಜೊತೆ ನಿನ್ನ ಮದುವೆನ ಭೂತ ತಪ್ಪಿಸೋಕ್ಕಾಗೋದಿಲ್ಲ, ಜ್ಞಾಪಕ ಇರಲಿ. ಕಮಲ್ ಜೊತೆ ನಿನ್ನ ಮದುವೆ ಮಾಡೇ ಮಾಡ್ತೀನಿ, ನೆನಪಿರಲಿ.